ಓಂ ಕಾಲಭ್ರಭ್ರಮರಾಂಜನದ್ಯುತಿರಿಭಂ ವ್ಯಾವೃತ್ತ ಪಿಂಗೇಕ್ಷಣ ಕರ್ಣೋದ್ಭಾಸಿತ ಭೋಗಿಮಸ್ತಕಮನೀಂ ಪ್ರೋದ್ಭೀರ್ಣದಂಷ್ಟ್ರಾಂಕುರಾಂ ಸರ್ಪಪ್ರೋತಕಪಾಲಶುಕ್ತಶಕಲ ವ್ಯಾಕೀರ್ಣ ಸಂಚಾರಕಂ ವಂದೇ ದಕ್ಷಿಣಮೀಶ್ವರಸ್ಯ ಕುಟಿಲ ಭ್ರೂಭಂಗ ರೌದ್ರಂ ಮುಖಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದರೆ ಆ ಕೆಲಸ ಕಾರ್ಯಗಳು ನಮಗೆ ಪರಿಪೂರ್ಣ ಹಂತಕ್ಕೆ ತಲುಪಿದಾಗ ಮಾತ್ರ ನಮ್ಮಲ್ಲಿ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. ಗುರುಗಳೇ, ನಾನು ಏನೇ ಕೆಲಸಕ್ಕೆ ಕೈ ಹಾಕಲಿ 99 ಭಾಗ ನನಗೆ ಆಗುತ್ತೆ ಗುರುಗಳು, ಅದು ಯಾಕೋ ಗೊತ್ತಿಲ್ಲ ಕೊನೆಯಲ್ಲಿ ನನಗೆ ಕೈ ತಪ್ಪಿ ಹೋಗ್ಬಿಡ್ತಿದೆ. ನಾನು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ ಗುರುಗಳೇ, ಸೈಟ್ ತೋರಿಸ್ತೀನಿ, ಮನೆ ತೋರಿಸ್ತೀನಿ, ಎಲ್ಲ ಆಗುತ್ತೆ, ಕೊನೆಗೆ ಇನ್ನೇನು ಅಡ್ವಾನ್ಸ್ ಆಗಬೇಕು ಅನ್ನೋ ಟೈಮಲ್ಲಿ ನನಗೆ ಕ್ಯಾನ್ಸಲ್ ಆಗಿಬಿಡ್ತದೆ, ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ನನಗೇನೋ ಪ್ರಾಬ್ಲಮ್ ಬರುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಗುರುಗಳೇ, ನಾನು ಮನೆ ಕಟ್ಟಕ್ಕೆ ಶುರು ಮಾಡಿದೆ, ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ತುಂಬ ಚೆನ್ನಾಗಾಯಿತು, ಸಂಪಾದನೆ ಚೆನ್ನಾಗಾಯಿತು, ದುಡ್ಡು ಚೆನ್ನಾಗಿ ಫ್ಲೋ ಆಯಿತು, ಇನ್ನೇನು ನಾನು ಎಲ್ಲ ಮಾಡಿ ಅಂತ್ಯದಲ್ಲಿ ಪೇಂಟಿಂಗ್ ಮಾಡಿಬಿಟ್ಟು ನಾನು ಗೃಹಪ್ರವೇಶ ಮಾಡಬೇಕು, ನಂಗೆ 5 ವರ್ಷದಿಂದ ಮಾಡೋಕ್ಕಾಗ್ತಿಲ್ಲ. ಗುರುಗಳೇ, ಎಲ್ಲ ಕೆಲಸ ನಂಗೆ ಹಿಂಗೆ ಸಕ್ಸಸ್ ಆಗ್ತಾ ಇದೆ, ಆದರೆ ಕೊನೆ ಹಂತಕ್ಕೆ ತಲುಪಕ್ಕಾಗ್ತಿಲ್ಲ, ಆ ಗೋಲನ್ನು ಆ ಡೆಸ್ಟಿನಿನ ರೀಚ್ ಮಾಡೋಕ್ಕಾಗ್ತಿಲ್ಲ. ಗುರುಗಳೇ, ಯಾಕೆ ಅಂತ ಪ್ರಶ್ನೆ. ಇದು ಎರಡು ಉದಾಹರಣೆ. ಮೂರನೇ ಉದಾಹರಣೆ ಅನ್ನೋದು, ಗುರುಳೆ, ನಾನು ನಮ್ಮ ಮಗಳಿಗೆ ಮದುವೆ ಮಾಡಲಿಕ್ಕೆ ಶುರು ಮಾಡಿದೆ, ಮಾಡ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಅನುಕೂಲ ಆಗ್ತಾಯಿಲ್ಲ, ಎಲ್ಲವೂ ಅನುಕೂಲ ಆಗುತ್ತೆ, ಲಾಸ್ಟಲ್ಲಿ ನೀನು ಫಿಕ್ಸ್ ಆಗಬೇಕು, ಹುಡುಗ ಓಕೆ ಆಗಬೇಕು, ಕ್ಯಾನ್ಸಲ್ ಆಗ್ತಾ ಇದೆ, ಈ ಥರದ ಒಂದು ಸಮಸ್ಯೆ. ಗುರುಳೆ, ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನೇ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ, ನನ್ನ ಪಕ್ಕದಲ್ಲೂ ಒಂದು ಹೋಟೆಲ್ ಇದೆ, ಎರಡು ಹೋಟೆಲ್ ಇದೆ, ನಂದು ಒಳ್ಳೆ ಶುಚಿತ್ವವಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ, ನಾನು ಒಂದು 10 ರೂಪಾಯಿಗೆ ಇಡ್ಲಿ ಕೊಡ್ತಾಯಿದ್ದೀನಿ, ಅವರು ಶುಚಿತ್ವ ಇಲ್ಲ, ಗಲೀಜಿದೆ, ಆದರೂ ಅವರು 10 ರೂಪಾಯಿ ಇಡ್ಲಿ ಕೊಡ್ತಾರೆ, ನನಗಿಂತ ಅವ್ರಿಗೆ ವ್ಯಾಪಾರ ಜಾಸ್ತಿ, ಪರಿಪೂರ್ಣ ಆಗ್ತಿಲ್ಲ ನನ್ನ ಹೋಟ್ಲಲ್ಲಿ ಬಿಸ್ನೆಸ್, ಪರಿಪೂರ್ಣ ಆಗ್ತಿಲ್ಲ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಸಕ್ಸಸ್ ಅನ್ನೋಂಥ ರೇಟ್ ತುಂಬ ಕಡಿಮೆ ಇದೆ, ಗೋಲ್ ರೀಚ್ ಆಗೋಕ್ಕಾಗ್ತಿಲ್ಲ. ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ಕಾರಣ ಏನು ಗುರುಗಳೇ ಫಸ್ಟು ಅಂತ ಸುಮಾರು ಜನ ನನಗೆ ಕೇಳಿದ್ದಾರೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಮಾಡೋಕ್ಕೆ ಗುರುಗಳೇ, ನಾನು ತುಂಬ, ಯಾರೋ ಒಬ್ಬರು ಬಂದಿದ್ದರು ನಮ್ಮ ಆಫೀಸ್ ಬಂದು, ಅವರು ಈ ಥರ ಸಮಸ್ಯೆಯಲ್ಲಿ ಹೇಳ್ಕೊಂಡಾಗ ನಾನು ಹೇಳಿದೆ ಅವ್ರಿಗೆ. ಅದಕ್ಕೆ ಅವರು ಕೊನೆಗೆ ಹೊರಡಬೇಕಾದ್ರೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಅವ್ರು ಹೇಳಿದರು, ಗುರುಗಳೇ, ನಂತರ ಸುಮಾರು ಜನ ಕಷ್ಟಪಡ್ತಾ ಇದ್ದಾರೆ, ನಿಮ್ಮ ಹತ್ರಕ್ಕೆ ಬರೋಕ್ಕೆ ಆಗದೇ ಇದ್ದಂಥ ಸಮಸ್ಯೆಗಳು ಇದ್ದಾರೆ, ಹಾಗಾಗಿ ಎಲ್ರಿಗೋಸ್ಕರ ಒಂದು ವಿಡಿಯೋ ಮಾಡಿ ಗುರುಗಳೇ, ದಯವಿಟ್ಟು ನಿಮ್ಮ ವಿಡಿಯೋಯಿಂದ ಎಲ್ರಿಗೂ ಉಪಯೋಗ ಆಗಲಿ ಅಂತ ಅವ್ರು ಕೇಳಿಕೊಂಡ್ರು, ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಅವರ ಪರವಾಗಿ ನಿಮಗಿದು ಉಪಯೋಗ ಆಗುತ್ತೆ. ಮೊದಲನೇದಾಗಿ, ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ತುಂಬ ಇಂಪಾರ್ಟೆಂಟ್. ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ, ಲಗ್ನ ಅಂದರೆ ಶರೀರ, ನಿಮ್ಮ ಬಿಸ್ನೆಸ್ಸು ಅಥವಾ ನಿಮ್ಮ ಕೆಲಸಗಳು ಸಕ್ಸಸ್ ಆಗಬೇಕು, 99% ಆಗಿರೋದು ಕೂಡ 100% ಪರಿಪೂರ್ಣ ಆಗಬೇಕು ಅಂದರೆ ಲಗ್ನಾಧಿಪತಿ ಚೆನ್ನಾಗಿರಬೇಕು, 6ನೇ ಮನೆ ಅಧಿಪತಿ ಚೆನ್ನಾಗಿರಬೇಕು, 9ನೇ ಮನೆ ಅಧಿಪತಿ ಚೆನ್ನಾಗಿರಬೇಕು. 5ನೇ ಮನೆ ಅಧಿಪತಿನ ತೊಗೊಂಡೇ ಇಲ್ಲ ನಾನು, ಯಾಕೆ ಅಂತಂದರೆ ಲಗ್ನ ಅಂತಂದರೆ ಮೊದಲು ನಿಮ್ಮ ಶರೀರ, 6ನೇ ಮನೆ ಅಂದರೆ ಋಣ ರೋಗ ಶತ್ರುಸ್ಥಾನ, ಋಣ ಮತ್ತು ರೋಗ ಶತ್ರುಸ್ಥಾನ. ಏನೇ ಒಂದು ಆಸ್ತಿ ಬರಬೇಕು, ಏನೇ ಬರಬೇಕಂದ್ರೆ ಋಣ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ದೇಹದಲ್ಲಿ ರೋಗ ಇತ್ತು ಅಂತಂದರೆ ಏನು ಪ್ರಯೋಜನ, ನಿಮಗೆ ಏನು ಮಾಡಲಿಕ್ಕಾಗಲ್ಲ, ಶತ್ರುಗಳಿದ್ದರೂ ಕೂಡ ನಿಮ್ಗೆ ಜಯಿಸೋಕ್ಕಾಗಲ್ಲ. ಹಾಗಾಗಿ ಈ ಥರದ್ದೆಲ್ಲ ಸಮಸ್ಯೆಗಳಾಗಬಾರ್ದು ಅಂತ 6ನೇ ಮನೆಯನ್ನು ನೋಡಬೇಕು, 9ನೇ ಮನೆಯನ್ನು ನೋಡಬೇಕು. ಭಾಗ್ಯ, ಈ ಭಾಗ್ಯಗಳು ನನಗೆ ಒದಗಿ ಬರುತ್ತಾ ಅನ್ನುವಂಥದ್ದು ನೋಡಬೇಕು. ಇದ್ರ ಜೊತೆಗೆ 3rd ಹೌಸು ನೋಡಬೇಕು, ಯಾಕಂದರೆ ಧೈರ್ಯ ಸ್ಥಾನ ಅಂತ ಕೂಡ ಹೇಳ್ತೀವಿ ನಾವು. ಹಲವಾರು ವಿಚಾರ ಇದೆ ವೀಕ್ಷಕರು, ಹಲವಾರು ವಿಚಾರ ಇದೆ, ಯಾವುದ್ರ ಬಗ್ಗೆನೂ ಮಾಹಿತಿ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಏನೋ ಯಾರು ನೋಡಿದ್ರು ಕುಕ್ಕೆಗೆ ಹೋಗಿ ಕಾಳಸರ್ಪದೋಷ ಪರಿಹಾರ ಮಾಡ್ಕೊಂಬನಿ, ಆ ಕುಶದೋಷ ಇದೆ ಆಶ್ಲೇಷ ಬಲಿ ಪೂಜೆ ಮಾಡಿಸಿ, ಈ ಥರದ್ದ ಹೇಳ್ತಾ ಇದ್ದಾರೆ ಹೊರತು ಯಾರೂ ಯಾವುದನ್ನು ಕೂಡ ಕ್ಲಾರಿಟಿಯಾಗಿ ಪರ್ಫೆಕ್ಷನ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ನಿಮ್ಮ ಗೋಲನ್ನು, ನಿಮ್ಮ ಡೆಸ್ಟಿನನ್ನು ರೀಚ್ ಮಾಡಬೇಕಂದ್ರೆ ನೀವು ನಿಮ್ಮ ಜಾತಕವನ್ನು ತೋರಿಸ್ಕೊಂಡು, ಜಾತಕದಲ್ಲಿ ನಾನು ಯಾವ ದಾರಿಗೆ ಹೋದರೆ ನನಗೆ ಡೆಸ್ಟಿನಿ ರೀಚ್ ಆಗುತ್ತೆ, ಅಂದ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಚಿಕ್ಕದಾಗ ಒಂದು ತಂತ್ರ ಇದೆ, ಆ ತಂತ್ರವನ್ನು ನಾನು ನಿಮ್ಗೆ ಹೇಳಿಬಿಡ್ತೀನಿ. ಯಾರ್ಯಾರು ನೀವು ಕೆಲಸಗಳೆಲ್ಲ 99 ಆಗಿ 100 ಆಗ್ತಾ ಇಲ್ವೋ ಅಂಥವ್ರು ನೀವೇನು ಮಾಡ್ಬೋದು ಅಂತಂದರೆ, ಪ್ರತಿ 8ನೇ ದಿನ
ಪ್ರತಿ ಅಷ್ಟಮಿ, ಒಂದು ತಿಂಗಳು ಎರಡು ಅಷ್ಟಮಿ ಬರುತ್ತೆ, ಪ್ರತಿ ಅಷ್ಟಮಿ ದಿನ ಕೂಡ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ಬರ್ತಾ ಇರಬೇಕು. ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ಬರ್ತಾ ಇರಿ, ಪ್ರತಿ ಅಷ್ಟಮಿಗೂ ಮಾಡ್ತಾ ಇರಿ. ಕನಿಷ್ಠ ಪಕ್ಷ ಒಂದು 18-20 ಅಷ್ಟಮಿಗೆ ನೀವು ಮಾಡೋಷ್ಟೊತ್ತಿಗೆ ನಿಮ್ಮ ಕೆಲಸ ಏನು ಅಂದ್ಕೊಂಡಿರ್ತೀರೋ ಅದು ನಿಮ್ಗೆ ಸಕ್ಸಸ್ ಆಗುತ್ತೆ. ಇದೊಂದು ತಂತ್ರ, ಟ್ರೈ ಮಾಡಿ ನೋಡಿ, ಯೂಸ್ ಮಾಡಿ ನೋಡಿ. ಜ್ಯೋತಿಷ್ಯ ಪರವಾಗಿ ನಾನು ಬೇರೆ ಹೇಳಿದೆ, ಅದಕ್ಕೆ ನೀವು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸ್ ಮಾಡಿಸಿ ನೀವು ಅದನ್ನು ಡಿಸಿಷನ್ ತೊಗೊಳ್ಬೇಕು. ತಾಂತ್ರಿಕವಾಗಿ ನಾನು ಸಿಕ್ಕ ಪರಿಹಾರ ಹೇಳಿದ್ದೀನಿ, ಅದನ್ನು ಮಾಡಿ ಅದು ಕೂಡ ಸಕ್ಸಸ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಒಳ್ಳೆಯದಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.